ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಜೀವನದಲ್ಲಿ ಎಲ್ಲವೂ ಫಟಾಫಟ್ ಅಂತ ಸಿಕ್ಕಿಬಿಟ್ಟಿತ್ತು. ಒಂದ್ ವರ್ಷ ಡೇಟಿಂಗ್, 7 ತಿಂಗಳಲ್ಲಿ ಎಂಗೇಜ್ಮೆಂಟ್, ಇದ್ರ ಮಧ್ಯೆ ಪ್ರೇಯಸಿ ಪ್ರೆಗ್ನೆಂಟ್, ನಂತರ ಮಗು. ಇಷ್ಟು ಬೇಗ ಪಾಂಡ್ಯ ಎಲ್ಲವನ್ನ ಪಡ್ಕೊಂಡ್ರು, ಅಷ್ಟೇ ಬೇಗ ಜೀವನದಿಂದ ಎಲ್ಲವನ್ನ ಕಳ್ಕೊಳ್ತಿದ್ದಾರೆ. ಇದನ್ನ ಬ್ಯಾಡ್ ಲಕ್ ಅನ್ಬೇಕಾ ಇಲ್ಲ ಪಾಂಡ್ಯಗೆ ಟೈಮೇ ಕೈ ಕೊಡ್ತಾ ಇದೆ ಅಂತ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ ಹೇಳ್ತಾರಲ್ಲ, ಹಾಗೆ ಇದೀಗ ಹಾರ್ದಿಕ್ ಪಾಂಡ್ಯ, ನತಾಶಾ ಇಬ್ರು ಕೂಡ ವಿರುದ್ಧ ದಿಕ್ಕಿನಲ್ಲಿ ಸಾಕ್ತಿದ್ದಾರೆ. ಪುಟ್ಟ ಕಂದಮ್ಮ ಏಕಾಂಗಿಯಾಗಿ ಕೊರಗುತ್ತಿದ್ದಾನೆ. ಸ್ನೇಹಿತರೆ, ಈ ಸೆಲೆಬ್ರಿಟಿ ದಂಪತಿ ಮಗನ ಪಾಡೇನು, ನತಾಶಾ ಪ್ರೀತಿಯ ಕತೆ ಏನು, T20 ವಿಶ್ವಕಪ್ನಲ್ಲಿ ಹಾರ್ದಿಕ್ ಪಾಂಡ್ಯ ಹಾಜರಿ ಎಷ್ಟು ಇಂಪಾರ್ಟೆಂಟ್, ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಅದು 2022 T20 ವಿಶ್ವಕಪ್. ಅವತ್ತು ಟೀಂ ಇಂಡಿಯಾಗೆ ಗಟ್ಟಿಯಾಗಿ ನೆಲೆಯೂರಲು ಒಬ್ಬ ಆಲ್ರೌಂಡರ್ ಸಿಕ್ಕಿದ್ದ, ಆತನೇ ಹಾರ್ದಿಕ್ ಪಾಂಡ್ಯ. ಪಾಕಿಸ್ತಾನ ವಿರುದ್ಧ ಆಡಿದ್ದ ಆ ಇನ್ನಿಂಗ್ಸ್ ಫ್ಯಾನ್ಸ್ಗೆ ಮರೆಯಲು ಸಾಧ್ಯವೇ ಇಲ್ಲ. ಅವತ್ತು ವಿರಾಟ್ ಕೊಹ್ಲಿ ಜೊತೆ ಹಾರ್ದಿಕ್ ಪಾಂಡ್ಯ ನೆಲಕಚ್ಚಿ ನಿಲ್ಲದೆ ಹೋಗ್ತಿದ್ರೆ ಪಾಕಿಸ್ತಾನದ ಮುಂದೆ ಭಾರತ ಸೋಲ್ತಾ ಇತ್ತು. ಅದ್ಭುತ ಕ್ರಿಕೆಟಿಗ, ಅಸಾಮಾನ್ಯ ಪ್ರತಿಭಾವಂತ ಈ ಪಾಂಡ್ಯ. ಆದ್ರೆ ಹಾರ್ದಿಕ್ ಪಾಂಡ್ಯಗೆ ಇರೋದು ಅದೊಂದೇ ಸಮಸ್ಯೆ, ಕಾಲು ನೆಲದ ಮೇಲೆ ನಿಲ್ಲೋದೇ ಇಲ್ಲ. ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಮಧ್ಯರಾತ್ರಿಯಲ್ಲಿ ಕೊಡೆ ಹಿಡಿದ್ರು ಅನ್ನೋ ಗಾದೆ ಇದೆಯಲ್ಲ, ಈ ಪಾಂಡ್ಯ ಕೂಡ ಅಂತ ಕೆಟಗರಿಗೆ ಸೇರಿದ ಮನುಷ್ಯ. ಒಂದ್ ವೇಳೆ ತನ್ನಿಂದಲೇ ಟೀಮ್ ಗೆಲ್ಲೋದು ಅಂತ ಗೊತ್ತಾಗ್ತಿದ್ದಂಗೆ ಅದೆಲ್ಲಿರುತ್ತೋ ಆ ಅಹಂಕಾರ ಸೀದಾ ನೆತ್ತಿ ಏರಿ ಕಾಲು ನೆಲದಲ್ಲಿ ನಿಲ್ಲೋಕು ಆ ಅಹಂಕಾರ ಬೀಳಲ್ಲ. ಇನ್ನು ಸೀದಾ ಹಾರ್ದಿಕ್ ಪಾಂಡ್ಯ ಪರ್ಸನಲ್ ವಿಚಾರಕ್ಕೆ ಬರೋಣ. ಹಾರ್ದಿಕ್ ಪಾಂಡ್ಯನ ವೈಯಕ್ತಿಕ ಜೀವನದಲ್ಲಿ ಈಗ ದೊಡ್ಡ ಬಿರುಗಾಳಿಯೇ ಎದ್ದು ಬಿಟ್ಟಿದೆ. ಭಾರತ ಕ್ರಿಕೆಟ್ ತಂಡ T20 ವಿಶ್ವಕಪ್ ಆಡೋದಕ್ಕೆ 2 ದಿನಗಳ ಹಿಂದೆಯೇ ಅಮೆರಿಕಕ್ಕೆ ಹೋಗಿದೆ. ಆದ್ರೆ ತಂಡದ ಜೊತೆ ಹೋಗಬೇಕಿದ್ದ ಉಪನಾಯಕ ಹಾರ್ದಿಕ್ ಪಾಂಡ್ಯ ಟೀಮ್ ಇಂಡಿಯಾ ಕ್ಯಾಂಪ್ಗೆ ಮೊದಲ 3 ದಿನ ಬರಲೇ ಇಲ್ಲ, ಏಕಾಂಗಿಯಾಗಿ ಫಾರಿನ್ ಟೂರ್ಗೆ ಹೋಗಿದ್ರು. ಯಾಕಂದ್ರೆ ಟೀಮ್ ಇಂಡಿಯಾದಲ್ಲೇ ಇದ್ರೆ ಪತ್ನಿ ಎಬ್ಬಿಸಿದ ರಾಡಿ ತನ್ನ ಮೇಲೆ ರಾಚಿದ್ರೆ ಎಂಬ ಭಯ, ತನ್ನ ಜೀವನದಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬ ಬಗ್ಗೆ ಗೊತ್ತಿದ್ರು ಕೂಡ ಹಾರ್ದಿಕ್ ಪಾಂಡ್ಯ ಫಾರಿನ್ ಟ್ರಿಪ್ನಲ್ಲಿ ಎಂಜಾಯ್ ಮಾಡಿದ್ರು. ಅದು ಕೂಡ ಪತ್ನಿ ಇನ್ನೊಬ್ಬನ ಜೊತೆ ಸುತ್ತಾಡೋ ಸಾಕ್ಷಿ ಸಿಕ್ಕಿದ್ರು ಕೂಡ ಈ ರೀತಿ ಇರಲು ಹಾರ್ದಿಕ್ ಪಾಂಡ್ಯಗೆ ಮಾತ್ರ ಸಾಧ್ಯ. ಇನ್ನು ನತಾಶಾ ಯಾರು ಅಂದ್ರೆ ಸರ್ಬಿಯಾ ಮೂಲದವರು, ಮಾಡೆಲಿಂಗ್ ಕ್ಷೇತ್ರದಲ್ಲಿ ಅನೇಕ ಸೆಲೆಬ್ರಿಟಿ ಸುಂದರಿಯರನ್ನ ಮೀರಿಸಿದ ಚೆಲುವೆ, ಬಾಲಿವುಡ್ ಸ್ಯಾಂಡಲ್ವುಡ್ ನಲ್ಲೂ ನಟಿಸಿದ ಬ್ಯೂಟಿ ಕ್ವೀನ್. ಹಾರ್ದಿಕ್ ಪಾಂಡ್ಯ ಮತ್ತು ನತಾಶಾ ನೈಟ್ ಕ್ಲಬ್ ಒಂದರಲ್ಲಿ ಭೇಟಿಯಾಗಿದ್ರು, ಅಲ್ಲಿ ಇಬ್ಬರಿಗೂ ಪರಿಚಯ ಆಗಿದೆ. ಪರಿಚಯವೇ ಕೆಲವೇ ದಿನಗಳಲ್ಲಿ ಪ್ರೇಮವಾಗಿ ಬದಲಾಗಿತ್ತು. 2019 ಹಾರ್ದಿಕ್ ಪಾಂಡ್ಯ ಮತ್ತು ನಾನು ಬೆಸ್ಟ್ ಫ್ರೆಂಡ್ ಎಂದು ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಬರೆದುಕೊಳ್ಳುವ ಮೂಲಕ ಪ್ರೀತಿಯ ಸುಳಿವನ್ನ ಅಭಿಮಾನಿಗಳಿಗೆ ನೀಡಿದ್ರು. ಇದಾಗಿ 1 ವರ್ಷ ಕಳೆದ ನಂತರ ಹೊಸ ವರ್ಷದ ಮೊದಲ ದಿನ ಅಂದ್ರೆ 2020 ಜನವರಿ 1 ನ್ಯೂ ಇಯರ್ ಪಾರ್ಟಿಯಲ್ಲಿ ಗೆಳತಿಯ ಮುಂದೆ ಮೊಳಕಾಲೂರಿ ಪ್ರಪೋಸ್ ಮಾಡಿದ್ರು. ರೊಮ್ಯಾಂಟಿಕ್ ಸಾಲು ಮೂಲಕ ಪ್ರಪೋಸ್ ಮಾಡಿದ ಕ್ಷಣಗಳನ್ನ ಅಭಿಮಾನಿಗಳ ಜೊತೆ ಹಂಚಿಕೊಂಡಿದ್ರು ಹಾರ್ದಿಕ್ ಪಾಂಡ್ಯ. ಮೇ ತೇರಾ ತೂ ಮೇರಿ ಜಾನೆ ಸಾರಾ ಹಿಂದೂಸ್ತಾನ್, ನಾನು ನಿನ್ನವ ನೀನು ನನ್ನವಳು, ಈ ವಿಷಯ ಹಿಂದೂಸ್ತಾನಕ್ಕೆ ಗೊತ್ತಾಗಲಿ ಎಂಬ ಸಾಲು ಬರೆದುಕೊಂಡಿದ್ರು. ಈ ಮೂಲಕ ನತಾಶಾ ಜೊತೆಗಿನ ಪ್ರೇಮ ಕಥನವನ್ನ ಜಗಜ್ಜಾಹಿರು ಮಾಡಿದ್ರು. ಮದುವೆಗೂ ಮುನ್ನ ಅಂದ್ರೆ ಪ್ರಪೋಸ್ ಮಾಡಿದ ವರ್ಷ May 31 ನತಾಶಾ ಗರ್ಭಿಣಿ ಎಂಬ ವಿಷಯವನ್ನ ಪಾಂಡ್ಯ ಹೇಳ್ಕೊಂಡಿದ್ರು. July 30, 2020 ಹಾರ್ದಿಕ್ ಪಾಂಡ್ಯ ಮತ್ತು ನತಾಶಾ ಜೀವನಕ್ಕೆ ಮುದ್ದಾದ ಗಂಡು ಮಗುವಿನ ಆಗಮನವಾಗಿತ್ತು. ಮಗನ ಆಗಮನವನ್ನ ಸಂತೋಷದಿಂದ ಹಾರ್ದಿಕ್ ಪಾಂಡ್ಯ ಎಲ್ಲರ ಜೊತೆ ಹಂಚಿಕೊಂಡಿದ್ರು. 4 ವರ್ಷ ಜೊತೆಯಾಗಿ ಜೀವನ ನಡೆಸಿದ ಹಾರ್ದಿಕ್ ಪಾಂಡ್ಯ ಮತ್ತು ನತಾಶಾ 2 ವರ್ಷದ ಮಗ ಅಗಸ್ತ್ಯನ ಸಮ್ಮುಖದಲ್ಲಿ 14 ಫೆಬ್ರವರಿ 2023 ಹಿಂದೂ ಮತ್ತು ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಉದಯಪುರದಲ್ಲಿ ಮದುವೆಯಾಗಿದ್ರು. ಈ ಮದುವೆಗೆ 2 ಕುಟುಂಬಸ್ಥರು ಮತ್ತು ಆಪ್ತ ಬಳಗವನ್ನು ಮಾತ್ರ ಆಹ್ವಾನಿಸಲಾಗಿತ್ತು. ಪ್ರಮುಖ ಗಣ್ಯರಿಗೂ ಮದುವೆಗೆ ಆಹ್ವಾನ ನೀಡಲಾಗಿತ್ತು. ಮದುವೆ ದಿನ ಹಾರ್ದಿಕ್ ಪಾಂಡ್ಯ ನಗುವೆ ಹೈಲೈಟ್ ಆಗಿತ್ತು. ನಗು, ಕುಣಿತ, ಸಂಭ್ರಮ ಫ್ಯಾನ್ಸ್ಗೂ ಇಷ್ಟವಾಗಿತ್ತು. ಅಹಂಕಾರಿ ಪಾಂಡ್ಯ ಅಂತ ಕರೆಸಿಕೊಂಡಿದ್ದ ಹಾರ್ದಿಕ್ ಫ್ಯಾಮಿಲಿ ಮ್ಯಾನ್ ಪಾಂಡ್ಯ ಅಂತ ಕರೆಸಿಕೊಳ್ಳಲು ಈ ನಗುವೆ ಮೂಲವಾಗಿತ್ತು. ಜೊತೆಗೆ ಪ್ರೀತಿಯನ್ನ ಗೆದ್ದೆ ಎಂಬ ಸಂತೋಷ ಮುಖದಲ್ಲಿ ಕುಣಿದಾಡ್ತಿತ್ತು. ಆದ್ರೆ ಈಗ ಪಾಂಡ್ಯ ಸಂಸಾರದಲ್ಲಿ ಬಿರುಗಾಳಿ ಎದ್ದಿದೆ. ಪಾಂಡ್ಯ ಮತ್ತು ನತಾಶಾ ನಾನೊಂದು ತೀರಾ ನೀನೊಂದು ತೀರಾ ಅಂತ ವಿರುದ್ಧ ದಿಕ್ಕಿನಲ್ಲಿ ಸಾಕ್ತಿದ್ದಾರೆ. ಯಾಕಂದ್ರೆ IPL ಟೂರ್ನಿಯಲ್ಲಿ ಮುಂಬೈ ಇಂಡಿಯನ್ಸ್ ಹೊರಬಿದ್ದ ಬೆನ್ನಲ್ಲೇ ಹಾರ್ದಿಕ್ ಪಾಂಡ್ಯ ಏಕಾಂಗಿಯಾಗಿ ವಿದೇಶಿ ಪ್ರವಾಸ ಮಾಡಿದ್ರು. ಇದೀಗ T20 ವಿಶ್ವಕಪ್ಗೂ ಪಾಂಡ್ಯ ಅಭ್ಯಾಸ ಮಾಡ್ತಾ ಇದ್ದಾರೆ. ಆದ್ರೆ ಇತ್ತ ನತಾಶಾ ಬಾಯ್ ಫ್ರೆಂಡ್ ಅಲೆಕ್ಸಾಂಡರ್ ಜೊತೆ ಸುತ್ತಾಡ್ತಿದ್ದಾರೆ. ನತಾಶಾ ಅಲೆಕ್ಸಾಂಡರ್ ಜೊತೆ ಫುಲ್ ಸ್ಟೈಲ್ ಆಗಿ ಹೊರಗಡೆ ಡೇಟ್ ಎಂಜಾಯ್ ಮಾಡ್ತಿರುವ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಈಗ ವಿಷಯ ಇರೋದು ಗಂಡ ಹೆಂಡತಿ ಜಗಳದಲ್ಲಿ ಮಗುವಿನ ಪಾಡೇನು ಅನ್ನೋದು. ಇವರಿಬ್ಬರ ಜಗಳಕ್ಕೆ ಪುತ್ರ ಅಗಸ್ತ್ಯ ಏಕಾಂಗಿಯಾಗಿದ್ದಾನೆ.
ಆದ್ರೆ ಅಗಸ್ತ್ಯನಿಗೆ ಪಾಂಡ್ಯ ಸಹೋದರ ಕೃಣಾಲ್ ಪಾಂಡ್ಯ ದಂಪತಿ ಸಾಥ್ ನೀಡಿದ್ದಾರೆ. ಕೃಣಾಲ್ ಪಾಂಡ್ಯ ಹಾಗೂ ಪತ್ನಿ ಪಂಕುರಿ ಶರ್ಮಾ ಇದೀಗ ಹಾರ್ದಿಕ್ ಪುತ್ರನ ಜೊತೆ ಕಾಲ ಕಳೀತಾ ಇದ್ದಾರೆ. ಈ ಮೂಲಕ ಹಾರ್ದಿಕ್ ಪುತ್ರನನ್ನ ಏಕಾಂಗಿತನದಿಂದ ದೂರವಿಡುವ ಪ್ರಯತ್ನ ಮಾಡಿದ್ದಾರೆ. ಒಂದೆಡೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಹಾರ್ದಿಕ್ ಪಾಂಡ್ಯ ತನ್ನ ಫಾರ್ಮ್ ಸಾಬೀತುಪಡಿಸಲೇಬೇಕಾದ ಅನಿವಾರ್ಯತೆ ಇದೆ. ಇದರ ಮಧ್ಯೆ ಐಪಿಎಲ್ನಲ್ಲಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಜೊತೆ ಮೂಡಿದ ಮುನಿಸನ್ನ ಸರಿ ಮಾಡಿಕೊಳ್ಬೇಕಿದೆ. ಆಟ ಆಡುವುದರ ಜೊತೆಗೆ ಕ್ಯಾಪ್ಟನ್ ಜೊತೆ ಹೊಂದಿಕೊಳ್ಳಲೇಬೇಕಿದೆ. ಇದರ ಮಧ್ಯೆ ಸಂಸಾರ ಕೂಡ ಹಳಿ ತಪ್ಪಿದೆ. ಇವೆಲ್ಲವನ್ನ ಹಾರ್ದಿಕ್ ಪಾಂಡ್ಯ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ನಮಸ್ಕಾರ.